इवत्तु राज्य कांग्रेस न पालिगे ऐतिहासिक दिन कारण 34 वर्षगळल्लिये साधिसिदंतह दिग्विजयवन्न ई बारी कांग्रेस नायकरु साधिसिदारे अर्थात 135 स्थानगळन्नु गेद्दिरुवंतद्दु राज्यदल्ली सिद्धरामय्य सरकार दरबार्गे क्षणगणने आरंभवागिदे मध्याह्न 12:30ಕ್ಕೆ सीएम आगि सिद्धरामय्य डिसीएम आगि डीके शिवकुमार प्रमाणवचन कंठीरव क्रीडांगणदल्लि अद्धूरी प्रमाणवचनद कार्यक्रमक्के सिद्धतेयागिदे ಸಿದ್ದರಾಮಯ್ಯ ಡಿಕೆಶಿ ಜೊತೆಗೆ 8 ಸಚಿವರು ಪ್ರಮಾಣವಚನವನ್ನು ಸ್ವೀಕರಿಸುತ್ತಾರೆ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ದರ್ಬಾರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಜೋಡೆತ್ತು ದರ್ಬಾರ್ಗೆ ಕ್ಷಣಗಣನೆ ಆರಂಭವಾಗಿರುವಂತಹದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕುಮಾರ್ ಇವತ್ತು ಪದಗ್ರಹಣವನ್ನು ಮಾಡಲಿದ್ದಾರೆ ಸಚಿವ ಸಂಪುಟದ ರಚನೆಯ ವಿಚಾರ ನಿನ್ನೆ ತಡರಾತ್ರಿಯವರೆಗೂ ಕೂಡ ದೆಹಲಿಯಲ್ಲಿ ನಡೆದಿತ್ತು एंटु सचिवरन्न अळेदु तूगि फैनल माडलागिदे जोडेत्तुगळ जोतेगे एंटु जन सचिवरु कूड इवत्तु प्रमाण वचनवन्न स्वीकरिसुत्तारे सिद्धरामय्य डिकेशि जोतेगे एंटु सचिवर प्रमाण वचन पब्लिक टीविगे सिक्किदे एंटु होस सचिवर एक्स्क्लूसिव लिस्ट डाक्टर जी परमेश्वर के एच मुनियप्प के जे जार्ज एम बी पाटील सतीश जारकिहोळी प्रियांक खर्गे मोदल क्याबिनेट न सचिवर इवरु रामलिंग रेड्डी जमीर अहमद खान प्रमाण वचन स्वीकरिस्तार एआईसीसी अधिकृत प्रकटणे होरबिद्दिदे एंटु जन सचिवरिगे जाति समीकरण क्याबिनेट रचने सिद्धरामय्य डिकेशि जोतेगे एंटु सचिवरु प्रमाण वचन स्वीकरिस्तारे नीवु कूड लिस्ट अन्नु गमनिसुत्तिद्दीरि अधिकृत घोषणे आगिदे एआईसीसी डाक्टर जी परमेश्वर दलित समुदायवन्नु प्रतिनिधिसुत्तारे केपीसीसी अध्यक्षरागिद्रु 2013 ರಲ್ಲಿ ಉಪಮುಖ್ಯಮಂತ್ರಿಯೂ ಕೂಡ ಆಗಿದ್ರು ಈ ಬಾರಿ ಅವರಿಗೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ ಇನ್ನು ಕೆಎಚ್ ಮುನಿಯಪ್ಪ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಈ ಬಾರಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಜಯವನ್ನ ಸಾಧಿಸಿದ್ದಾರೆ ಅವರ ಮಗಳಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು ಈಗ ಅವರಿಗೆ ಸಿಕ್ಕಿರುವಂತದ್ದು ಅನುಭವದ ಆಧಾರದ ಮೇಲೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್ ಅಳೆದು ತೂಗಿ 8 ಜನರನ್ನ ಈಗ ಫೈನಲ್ ಮಾಡಿರುವಂತದ್ದು ನೂತನ ಕ್ಯಾಬಿನೆಟ್ ಗೆ ಈ 8 ಜನರ ಆಯ್ಕೆಯ ಕಸರತ್ತು ಹೇಗಾಯಿತು ಯಾವ ಸಮೀಕರಣವನ್ನ ಇಲ್ಲಿ ಅಪ್ಲೈ ಮಾಡಲಾಗಿದೆ ಅಂತ ಹೇಳಿ ಪ್ರೇಮ್ ಪ್ರಮುಖವಾಗಿ ಹಿರಿಯರಿಗೆ ಮನೆ ಹಾಕಲಾಗಿದೆ ಇರೋದರಲ್ಲಿ ಹಿರಿಯರಿಗೆ ಮತ್ತು ಆದ್ಯತೆ ಮೇರೆಗೆ ಬೆಂಗಳೂರು ಸೇರಿದಂತೆ ಜೊತೆಗೆ ಜಾತಿ ಸಮೀಕರಣವೂ ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನು ಆಧರಿಸಿ ಒಂದು 8 ಜನರನ್ನ ಆಯ್ಕೆ ಮಾಡಲಾಗಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ನ ಒಲವಿದ್ದಂತ ಸುಮಾರು 28 ಜನ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತದ್ದು ಆದರೆ 28 ಜನರಲ್ಲಿ ಬಹುತೇಕ ಒಮ್ಮತ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರಿಂದ ಅಂದ್ರೆ ಅದು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೂವರಲ್ಲೂ ಕೂಡ ಒಮ್ಮತ ಅಭಿಪ್ರಾಯ ಬರದೇ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಹೆಸರುಗಳು ಶಾರ್ಟ್ ಲಿಸ್ಟ್ ಆಗುತ್ತೆ ಬಹುಶಃ ಇನ್ನು ಕೇವಲ 2-3 ದಿನದಲ್ಲಿ ಮತ್ತೆ ಎರಡನೇ ಹಂತದ ಸಚಿವ ಸಂಪುಟ ಕೂಡ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಮೊದಲನೇ ಹಂತವಾಗಿ 8 ಜನ ಪ್ಲಸ್ 2 ಸಿಎಂ ಡಿಸಿಎಂ ಹಾಗೂ 8 ಸಚಿವರು ಸೇರಿದಂತೆ 10 ಜನರ ಸಚಿವ ಸಂಪುಟ ಇವತ್ತು ಆಗಲಿದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ